ಹಲೋ ಎವ್ರಿವನ್, ಇವತ್ತು ನನ್ನ ಮಗನ ಬರ್ತಡೇ ಇತ್ತು. ಬರ್ತಡೇ ಸೆಲೆಬ್ರೇಷನ್ಗೆ ತುಂಬ ಜನ ಗೆಸ್ಟ್ ಬಂದಿದ್ದರು. ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತೇಳಿ ಈಗ ಟ್ರೆಂಡಲ್ಲಿ ಬೆಳ್ಳುಳ್ಳಿ ಕಬಾಬ್ ಇದೆಯಲ್ಲ, ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಕಬಾಬ್ಗೆ ಒಂದು ಸ್ಪೂನ್ ಅಕ್ಕಿ ಇಟ್ಟು, ಒಂದು ಸ್ಪೂನು ಕಡಲೆ ಇಟ್ಟು, ಒಂದು ಸ್ಪೂನ್ ಕಾರ್ನ್ಫ್ಲೋರು, ಸ್ವಲ್ಪ ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿನ ಪೇಸ್ಟ್ ಮಾಡಿ ಹಾಕ್ಕೊಂಡೆ. ಒಂದು ಮೊಟ್ಟೆ ಒಡೆದಾಕಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಕಬಾಬ್ನ ರೆಡಿ ಮಾಡಿಕೊಂಡೆ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಬೆಳ್ಳುಳ್ಳಿ ಕಬಾಬ್ದು. ಹಾಗೆ ದಮ್ ಬಿರಿಯಾನಿ ಮಾಡೋಣ ಅಂತೇಳಿ ನಾನಿಲ್ಲಿ 2 ಕೆಜಿ ಚಿಕನ್ ತೊಗೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಅರಶಿನ ಪುಡಿ ಮತ್ತು ಹಸಿಮೆಣಸಿಕಾಯಿ, ಕೊತ್ತಂಬರಿ, ಪುದೀನನ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ದಮ್ ಬಿರಿಯಾನಿನೂ ರೆಡಿ ಮಾಡಿಕೊಂಡೆ. ದಮ್ ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಈ ದಮ್ ಬಿರಿಯಾನಿ ಜೊತೆಗೆ ಸ್ವಲ್ಪ ಚಿಕನ್ ಸಾರು ಮಾಡ್ಕೊಂಡಿದ್ವಿ ಮನೇಲಿ. ಹಾಗೆ ನಮ್ಮೂರಲ್ಲಿ ಇನ್ನೊಂದು 2 ದಿನದಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಹೋಗಬೇಕಾಗಿತ್ತು. ಅದಕ್ಕೆ ನಾವು ಬರ್ತಡೇನ ಮಧ್ಯಾಹ್ನನೇ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ವಿ. ನನ್ನ ಮಗನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ತುಂಬ ಖುಷಿಯಿಂದ ಈ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.